ಇವತ್ತು ನಾರ್ತ್ ಈಸ್ಟರ್ನ್ ಸ್ಟೇಟು ಅಭಿವೃದ್ಧಿಯನ್ನು ಅಲ್ಲಿ ನಾವು ಕಾಣಲಿಲ್ಲ. ಆ ಅಭಿವೃದ್ಧಿಗೋಸ್ಕರವಾಗಿ ಕೆಲವು ಪ್ಯಾಕೇಜ್ಗಳನ್ನು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಅಲ್ಲಿ ಯಾರು ಹೋಗೇ ಇರಲಿಲ್ಲ. ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ 6 ದಿನಗಳ ಕಾಲ ದೇವೇಗೌಡರಲ್ಲಿ ಪ್ರವಾಸ ಮಾಡಿ 1996-97 6,000 ಕೋಟಿ ಪ್ಯಾಕೇಜ್ ಕೊಟ್ಟರಲ್ಲಿ ಅವತ್ತಿನ 1996-97 6,000 ಕೋಟಿ ಪ್ಯಾಕೇಜು ಇವತ್ತಿಗೆ ಅದರ ವ್ಯಾಲ್ಯೂ. ಅವತ್ತು ದೇವೇಗೌಡರ ಬಜೆಟ್ಟು ಆ ಸರ್ಕಾರದಲ್ಲಿ ಇದ್ದಂಥದ್ದು ಬಹುಶಃ 1.5 ಲಕ್ಷವೋ 2 ಲಕ್ಷ ಕೋಟಿ ಇರ್ಬೋದು. 1.5 ಲಕ್ಷ ಕೋಟಿ ಅಲ್ಲಿ ಪುಕ್ತಕದ ಇದೆ, ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ಗಳದು ಒಂಚೂರು ನೋಡ್ಕೊಂಬರ್ಬೇಕಾಗಿತ್ತು. 6,000 ಕೋಟಿ ಪ್ಯಾಕೇಜ್ ಕೊಟ್ಟರು ದೇವೇಗೌಡರೇ. ಅವತ್ತಿನ ಕಾಲಕ್ಕೆ 6,000 ಕೋಟಿ ಪ್ಯಾಕೇಜ್ ಏನಿದೆ ಇವತ್ತಿನ ವ್ಯಾಲ್ಯೂಗೆ, ಇವತ್ತು 48,000 ಕೋಟಿ ಬಜೆಟ್ ಏನಿದೆ, 48 ಲಕ್ಷ ಕೋಟಿ ಬಜೆಟ್ಗೆ ಬಹುಶಃ ಅದು 6 ಲಕ್ಷ ಕೋಟಿ ಆಗ್ಬೋದು ಅವತ್ತಿನ ಪ್ಯಾಕೇಜು ದೇವೇಗೌಡರು ಅವತ್ತು ಕೊಟ್ಟಾಗ. ಅದರಿಂದ ಇಲ್ಲಿ ಹಲವಾರು ವರ್ಷಗಳಿಂದ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದ ನಂತರ ಕೆಲವು ರಾಜ್ಯಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಕೆಲವು ಪ್ಯಾಕೇಜ್ಗಳು ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕಳೆದ 5 ವರ್ಷದ ಆಡಳಿತದಲ್ಲಿ ಆಂಧ್ರ ಪ್ರದೇಶದ ಒಂದು ಆರ್ಥಿಕವಾಗಿ ಬಿದ್ದಿರತಕ್ಕಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಏನಿದೆ, ತೊಂದರೆ ಒಳಗಾಗಿದ್ದಾರೆ. ಆ ನಿಟ್ಟಿನಲ್ಲಿ ವಿಶೇಷ ಪ್ಯಾಕೇಜ್ ಕೇಳ್ಕೊಂಡಿದ್ದಾರೆ. ಈಗ ಅವರು ಸಹ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಬೆಂಬಲ ನೀಡಿದ್ದಾರೆ ಅಂತ ಕೊಟ್ಟಿರೋದಲ್ಲ ಅದು, ಇವತ್ತಲ್ಲಿ ಸಮಸ್ಯೆ ಆಗಿದೆ, ಆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಬಿಹಾರದಲ್ಲಿ ಅವರು 6 ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ ವಿಶೇಷ ಪ್ಯಾಕೇಜ್ನ. ಆದರೆ ಆಯಾ ರಾಜ್ಯಗಳಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನು ತೆಗೆದುಕೊಂಡು ಹೋದ ನಂತರ ಒಂದು ಗುಣಾತ್ಮಕವಾದಂಥ ರೀತಿಯ ಕೆಲಸಗಳಾಗಬೇಕಷ್ಟೆ. ಇಲ್ಲ ನೀವೇನು ಕೇಳಿದ್ರೆ ವಿಶೇಷ ಪ್ಯಾಕೇಜ್ ಯಾವುದು 3,000 ಕೋಟಿ ಇದೆ, ಇನ್ನೂ ಬದನೆ ಮಾಡ್ತಾ ಇದ್ದೀರಪ್ಪ ಕರ್ನಾಟಕದಲ್ಲಿ, ಬೇರೆ ಬೇರೆ ಎಲ್ ರಿಂಗ್ ರೋಡು, ಬೇರೆ ಬೇರೆ ಎಲ್ ರಿಂಗ್ ರೋಡು ಅಂತೀರಿ. ಇವತ್ತು ನಾರ್ತ್ ಈಸ್ಟರ್ನ್ ಸ್ಟೇಟು ಅಭಿವೃದ್ಧಿಯನ್ನು ಅಲ್ಲಿ ನಾವು ಕಾಣಲಿಲ್ಲ. ಆ ಅಭಿವೃದ್ಧಿಗೋಸ್ಕರವಾಗಿ ಕೆಲವು ಪ್ಯಾಕೇಜ್ಗಳನ್ನು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಅಲ್ಲಿ ಯಾರು ಹೋಗೇ ಇರಲಿಲ್ಲ. ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ 6 ದಿನಗಳ ಕಾಲ ದೇವೇಗೌಡರಲ್ಲಿ ಪ್ರವಾಸ ಮಾಡಿ 1996-97 6,000 ಕೋಟಿ ಪ್ಯಾಕೇಜ್ ಕೊಟ್ಟರಲ್ಲಿ ಅವತ್ತಿನ 1996-97 6,000 ಕೋಟಿ ಪ್ಯಾಕೇಜು ಇವತ್ತಿಗೆ ಅದರ ವ್ಯಾಲ್ಯೂ. ಅವತ್ತು ದೇವೇಗೌಡರ ಬಜೆಟ್ಟು ಆ ಸರ್ಕಾರದಲ್ಲಿ ಇದ್ದಂಥದ್ದು ಬಹುಶಃ 1.5 ಲಕ್ಷವೋ 2 ಲಕ್ಷ ಕೋಟಿ ಇರ್ಬೋದು. 1.5 ಲಕ್ಷ ಕೋಟಿ ಅಲ್ಲಿ ಪುಕ್ತಕದ ಇದೆ, ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ಗಳದು ಒಂಚೂರು ನೋಡ್ಕೊಂಬರ್ಬೇಕಾಗಿತ್ತು. 6,000 ಕೋಟಿ ಪ್ಯಾಕೇಜ್ ಕೊಟ್ಟರು ದೇವೇಗೌಡರೇ. ಅವತ್ತಿನ ಕಾಲಕ್ಕೆ 6,000 ಕೋಟಿ ಪ್ಯಾಕೇಜ್ ಏನಿದೆ ಇವತ್ತಿನ ವ್ಯಾಲ್ಯೂಗೆ, ಇವತ್ತು 48,000 ಕೋಟಿ ಬಜೆಟ್ ಏನಿದೆ 48 ಲಕ್ಷ ಕೋಟಿ ಬಜೆಟ್ಗೆ ಬಹುಶಃ ಅದು 6 ಲಕ್ಷ ಕೋಟಿ ಆಗ್ಬೋದು ಅವತ್ತಿನ ಪ್ಯಾಕೇಜು ದೇವೇಗೌಡರು ಅವತ್ತು ಕೊಟ್ಟಾಗ. ಅದರಿಂದ ಇಲ್ಲಿ ಹಲವಾರು ವರ್ಷಗಳಿಂದ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದ ನಂತರ ಕೆಲವು ರಾಜ್ಯಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಕೆಲವು ಪ್ಯಾಕೇಜ್ಗಳು ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕಳೆದ 5 ವರ್ಷದ ಆಡಳಿತದಲ್ಲಿ ಆಂಧ್ರ ಪ್ರದೇಶದ ಒಂದು ಆರ್ಥಿಕವಾಗಿ ಬಿದ್ದಿರತಕ್ಕಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಏನಿದೆ, ತೊಂದರೆ ಒಳಗಾಗಿದ್ದಾರೆ. ಆ ನಿಟ್ಟಿನಲ್ಲಿ ವಿಶೇಷ ಪ್ಯಾಕೇಜ್ ಕೇಳ್ಕೊಂಡಿದ್ದಾರೆ. ಈಗ ಅವರು ಸಹ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಬೆಂಬಲ ನೀಡಿದ್ದಾರೆ ಅಂತ ಕೊಟ್ಟಿರೋದಲ್ಲ ಅದು, ಇವತ್ತಲ್ಲಿ ಸಮಸ್ಯೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ ವಿಶೇಷವಾಗಿ ಬಿಹಾರದಲ್ಲಿ. ಅವರು 6 ವರ್ಷಗಳಿಂದ ಕೇಳ್ತಾನೆ ಇದ್ದಾರೆ ವಿಶೇಷ ಪ್ಯಾಕೇಜ್ನ. ಆದರೆ ಆಯಾ ರಾಜ್ಯಗಳಲ್ಲಿ ವಿಶೇಷ ಪ್ಯಾಕೇಜ್ಗಳನ್ನು ತೆಗೆದುಕೊಂಡು ಹೋದ ನಂತರ ಒಂದು ಗುಣಾತ್ಮಕವಾದಂಥ ರೀತಿಯ ಕೆಲಸಗಳಾಗಬೇಕಷ್ಟೆ.
ಇಲ್ಲ ನೀವೇನು ಕೇಳಿದ್ರೆ ವಿಶೇಷ ಪ್ಯಾಕೇಜ್ ಯಾವುದು 3,000 crore ಇದೆ, ಇನ್ನೂ ಭಜನೆ ಮಾಡ್ತಾ ಇದ್ದೀರಪ್ಪ ಕರ್ನಾಟಕದಲ್ಲಿ, ಬೇರೆ ಬೇರೆ ಎಲ್ರಿಂಗ್ ರೋಡು, ಬೇರೆ ಬೇರೆ ಎಲ್ರಿಂಗ್ ರೋಡು ಅಂತೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.